ನಮಸ್ಕಾರ ಪ್ರೀತಿಯ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗಣಿತ ಪಾಠಕ್ಕೆ ಪ್ರೀತಿಯ ಸ್ವಾಗತ. ಈಗಾಗಲೇ ಭಾಗಗಳ ಸಂಖ್ಯೆ ಎಂಬ ಪಾಠ ಭಾಗವನ್ನು ಟೀಚರು ಆರಂಭಿಸಿದ್ದಾರೆ. ಹಲವಾರು ವಿಷಯಗಳನ್ನು ಕಲಿತುಕೊಂಡಿದ್ದೀರಿ. ಇದೀಗ ಇನ್ನೂ ಮತ್ತಷ್ಟು ವಿಷಯಗಳನ್ನು ಕಲಿತುಕೊಂಡು ಚಟುವಟಿಕೆಗಳನ್ನು ಮಾಡಿ ನೋಡೋಣ. ಟೀಚರು ಸ್ವಲ್ಪ ಬಾಳೆಹಣ್ಣನ್ನು ತಂದಿದ್ದಾರೆ. ಇಲ್ಲಿ ಎಷ್ಟು ಬಾಳೆಹಣ್ಣುಗಳಿವೆ ಲೆಕ್ಕ ಮಾಡಿದ್ದೀರಲ್ಲ? ಸರಿ, ಎಷ್ಟುಂಟು? ಆರು ಬಾಳೆಹಣ್ಣುಗಳಿವೆ. ಈ ಆರು ಬಾಳೆಹಣ್ಣುಗಳನ್ನು ನಾವು ಮೂರು ಜನರಿಗೆ ಹಂಚಬೇಕು. ಎಷ್ಟು ಜನರಿಗೆ? ಮೂರು ಜನರಿಗೆ ಹಂಚಬೇಕು. ಹೇಗೆ ಹಂಚ್ಬೋದು? ಹಾಂ, ಎಲ್ರಿಗೂ ಗೊತ್ತುಂಟು, ಟೀಚರು ಹಂಚಿ ತೋರಿಸ್ತಾರೆ ನೋಡಿ. ಹೇಗೆ ಹಂಚ್ಬೋದು? ಮೂವರಿಗೆ ಹಂಚಬೇಕು. ಮನೆಯಲ್ಲೆಲ್ಲ ಹಂಚಿ ನಮಗೆ ಗೊತ್ತುಂಟು ಹೇಗೆ ಹಂಚುವುದು ಅಂತ. ಸರಿ, ಹೇಗೆ ಹಂಚಿದ್ದೇವೆ? ಮೂವರಿಗೆ ಹಂಚಿದ್ದೇವೆ. ಎಷ್ಟೆಷ್ಟು ಸಿಕ್ಕಿದೆ ಒಬ್ಬೊಬ್ಬರಿಗೆ? ಎರಡೆರಡು ಸಿಕ್ಕಿದೆ ಅಲ್ವಾ? ಮೂವರಿಗೆ ಹಂಚಿದ್ದೇವೆ. ಇಲ್ಲೆರಡು, ಇಲ್ಲೆರಡು, ಇಲ್ಲೆರಡು. ಆರು ಬಾಳೆಹಣ್ಣನ್ನು ಮೂವರಿಗೆ ಹಂಚುವಾಗ ಎರಡೆರಡು ಸಿಕ್ಕಿತು. ಹಾಗಾದರೆ ಮೂರು ಬಾಳೆಹಣ್ಣಿದೆ. ಈ ಮೂರು ಬಾಳೆಹಣ್ಣನ್ನು ಮೂವರಿಗೆ ಹಂಚಬೇಕು. ಹೇಗೆ ಹಂಚ್ಬೋದು? ಹಾಂ, ಸುಲಭ. ಎಷ್ಟು ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಸಿಗ್ತದೆ? ಒಂದೊಂದು ಬಾಳೆಹಣ್ಣುಗಳು ಸಿಗ್ತದೆ ಒಬ್ಬರಿಗೆ. ಮೂವರಿಗೆ ಹಂಚಿದೆವು, ಸಮಾನವಾಗಿ ಹಂಚಲಿಕ್ಕೆ ಆಗ್ತದೆ. ಈಗ ಎರಡು ಬಾಳೆಹಣ್ಣು ಉಂಟು. ಎರಡು ಬಾಳೆಹಣ್ಣನ್ನು ಮೂರು ಮಂದಿಗೆ ಹಂಚಬೇಕು. ಎಷ್ಟು ಬಾಳೆಹಣ್ಣು? ಎರಡೇ ಬಾಳೆಹಣ್ಣು, ಜನ ಮೂರು ಜನ ಇದ್ದಾರೆ, ಹಂಚಬೇಕು. ಹೇಗೆ ಹಂಚ್ಬೋದು? ಏನಾದರೂ ಒಂದು ನಿಮ್ಮ ಮನಸ್ಸಿಗೆ ಬಂದಿರಬಹುದು ಅಲ್ವಾ? ಏನಾದರೂ ಒಂದೊಂದು ಯುಕ್ತಿಗಳು ನಿಮ್ಮ ಮನಸ್ಸಿಗೆ ಬಂದಿರ್ಬೋದು. ಹೇಳಿದ್ದೀರಾ? ಹಾಂ, ಹೇಳ್ಬೋದು. ಹೇಳಿ ಹೇಳಿ, ನಿಮಗೆ ಬಂದದನ್ನು ಹೇಳಿ. ಸರಿ, ಹೇಳಿದ್ದೀರಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯನ್ನು ಹೇಳಿದ್ದಾರೆ. ನೋಡುವ ಹೇಗೆ ಹಂಚ್ಬೋದು ಅಂತ. ಹೇಗೆ ಹಂಚಿದ್ದಾರೆ ಟೀಚರು? ಒಂದನೇ ಬಾಳೆಹಣ್ಣನ್ನು ಮೂರು ತುಂಡು ಮಾಡಿದೆ, ಮೂವರಿಗೆ ಹಂಚಬೇಕಲ್ಲ. ಇನ್ನೊಂದು ಬಾಳೆಹಣ್ಣನ್ನು ಕೂಡ ಮೂರು ತುಂಡು ಮಾಡಿದೆ. ಎಷ್ಟು ಮಂದಿಗೆ ಹಂಚಲಿಕ್ಕೆ? ಮೂವರಿಗೆ ಹಂಚಲಿಕ್ಕೆ. ಹೇಗೆ ಹಂಚ್ಬೋದು? ಒಬ್ಬರಿಗೆ ಎರಡು ತುಂಡು, ಇನ್ನೊಬ್ಬರಿಗೆ ಎರಡು ತುಂಡು, ಮತ್ತೊಬ್ಬರಿಗೆ ಎರಡು ತುಂಡು. ಎಷ್ಟು ತುಂಡು ಹಂಚಿದೆ? ಒಬ್ಬೊಬ್ಬರಿಗೆ ಎಷ್ಟೆಷ್ಟು ತುಂಡು ಸಿಕ್ಕಿತು? ಎರಡೆರಡು ತುಂಡು ಸಿಕ್ಕಿತು. ಎಷ್ಟು ಮಂದಿಗೆ ಹಂಚಿದ್ದು? ಮೂರು ಮಂದಿಗೆ ಹಂಚಿದ್ದು. ಸಮಾನಾಗಿದ? ಹಾಂ, ಸಮಾನವಾಗಿ ಮೂರು ತುಂಡ ಮೂರು ಮಂದಿಗೆ ಎರಡು ಬಾಳೆಹಣ್ಣನ್ನು ಹಂಚುವಾಗ ಪ್ರತಿಯೊಬ್ಬರಿಗೆ ಎರಡೆರಡು ತುಂಡುಗಳು ಸಿಕ್ಕಿತು. ಹಾಗಾದರೆ ಇದನ್ನು ಈ ರೀತಿ ಅನ್ಲಿಕ್ಕೆ ಹೇಗೆ ಹಂಚೋದು ಅಂತ ಗೊತ್ತಾಯಿತು. ಇದೀಗ ನಾವು ಕೇಕನ್ನು ಹೇಗೆ ಹಂಚೋದು ಅಂತ ನೋಡು. ಎಷ್ಟು ಕೇಕು? ಎರಡು ಕೇಕುಗಳುಂಟು. ಎಷ್ಟು ಮಂದಿಗೆ ಹಂಚಬೇಕು? ಮೂರು ಜನರಿಗೆ ಹಂಚಬೇಕು. ಹಂಚೋದು ಹೇಗೆ ನೋಡುವ. ಎರಡು ಕೇಕು ಮೂರು ಜನರಿಗೆ ಹಂಚಲಿಕ್ಕೆ
ಏನು ಮಾಡಬೇಕು, ಒಂದನೇ ಕೇಕನ್ನು ಮೂರು ಭಾಗ ಮಾಡಬೇಕು. ವೃತ್ತದಲ್ಲಿ ಸಹ ನಮಗೆ ಮಾಡಿ ನೋಡಲಿಕ್ಕೆ ಆಗ್ತದೆ ಅಲ್ವಾ. ಆ ಒಂದನೇ ಕೇಕನ್ನು ಮೂರು ಭಾಗ ಮಾಡಬೇಕು. ಎಷ್ಟು ತುಂಡು ಸಿಗ್ತದೆ ಒಬ್ಬೊಬ್ಬರಿಗೆ? ಒಂದೊಂದು ತುಂಡಿನಾಗೆ ಸಿಗ್ತದೆ. ಆಮೇಲೆ ಏನು ಮಾಡಬೇಕು, ಇನ್ನೊಂದು ಕೇಕನ್ನು ಅಥವಾ ಎರಡನೇ ವೃತ್ತವನ್ನು ಸಹ ಮಾಡಿ ನೋಡ್ಬೋದು. ನಮಗೆ ಇನ್ನೊಂದು ಕೇಕನ್ನು ಮೂರು ಭಾಗ ಮಾಡಬೇಕು, ಕೇಸರಿ ಬಾಳೆಹಣ್ಣು ಮಾಡಿದ ಹಾಗೆ ಸಮಾನವಾಗಿ ಇರಬೇಕು ಅಲ್ವಾ. ಹಾ, ಈಗ ಏನಾಯಿತು, ಮೂರು ತುಂಡು ಮಾಡಲಿಕ್ಕೇನಾದರೂ ಕಷ್ಟ ಉಂಟಾ? ಹಾಗಾದರೆ ನಾವು ಏನು ಮಾಡ್ಬೋದು, ಆರು ಚುಕ್ಕಿಗಳನ್ನು ಹಾಕಬೇಕು ಸಮಾನವಾಗಿ ಮಾಡಲಿಕ್ಕೆ. ಆಮೇಲೆ ಅದರಲ್ಲಿ ಎರಡೆರಡು ಭಾಗಗಳನ್ನು ಒಟ್ಟಿಗೆ ಜೋಡಿಸಿದರೆ ಸಾಕು. ಕೇಕನ್ನು ಮುಂದೆ ಹೇಗೆ ಹಂಚ್ಬೋದು ನೋಡೋಣ. ಒಂದನೇ ಕೇಕನ್ನು ಮೂರು ಭಾಗ ಆಗಿ ಮಾಡಬೇಕು, ಎರಡನೇ ಕೇಕನ್ನು ಮೂರು ಭಾಗ ಆಗಿ ಮಾಡಬೇಕು, ಒಂದನೇ ಕೇಕಿಂದ ಒಂದೊಂದು ತುಂಡಿನಾಗೆ ಮೂವರಿಗೆ ಹಂಚಬೇಕು, ಎರಡನೇ ಕೇಕಿನ ಒಂದೊಂದು ತುಂಡಿನಾಗೆ ಮೂವರಿಗೆ ಹಂಚಬೇಕು. ಒಟ್ಟು ಎಷ್ಟು ಸಿಕ್ಕಿತು ಒಬ್ಬೊಬ್ಬರಿಗೆ? ಎಷ್ಟು ಸಿಕ್ಕಿತು? ಎರಡೆರಡು ತುಂಡುಗಳು ಸಿಕ್ಕಿತು. ಒಬ್ಬೊಬ್ಬರಿಗೆ ಎಷ್ಟು ಸಿಕ್ಕಿತು? ಎರಡು ತುಂಡುಗಳು ಸಿಕ್ಕಿತು. ಇದು ಎಷ್ಟು? ಇದು ಮೂರನೇ ಎರಡು ಭಾಗ. ಪ್ರತಿಯೊಬ್ಬರಿಗೆ ಸಿಕ್ಕಿದೆಷ್ಟು? ಎರಡು ಕೇಕು ಹಂಚಿದ್ದು, ಹಂಚಿ ತಕ್ಕೊಂಡ ಜನಗಳು ಮೂರು ಮಂದಿ, ಸಿಕ್ಕಿದ್ದು ಪ್ರತಿಯೊಬ್ಬರಿಗೆ ಎಷ್ಟು ತುಂಡುಗಳು? ಎರಡು ತುಂಡುಗಳು ಸಿಕ್ಕಿತು. ಎಷ್ಟು ತುಂಡು? ಎರಡು ತುಂಡುಗಳು ಸಿಕ್ಕಿತು. ಇದನ್ನು ನಾವು ಏನು ಅಂತ ಹೇಳ್ತೇವೆ, ಭಾಗಗಳಾದರೆ ಬರೆಯುವಾಗ ಹೇಗೆ ಬರಿತೇವೆ, ಮೂರನೇ ಎರಡು ಭಾಗ. ಪ್ರತಿಯೊಬ್ಬರಿಗೆ ಸಿಕ್ಕಿದ್ದು ಎಷ್ಟು ಅಂತ ಲೆಕ್ಕದ ಭಾಷೆಯಲ್ಲಿ ಹೇಗೆ ಬರಿತೇವೆ? ಮೂರನೇ ಎರಡು ಭಾಗ ಅಲ್ವಾ. ಹಾ ಸರಿ, ಇದನ್ನೇ ನಮಗೆ ವೃತ್ತದಲ್ಲಿ ಕೂಡ ಮಾಡಿ ನೋಡ್ಬೋದು. ಈ ರೀತಿ ನಿಮ್ಮ ಪುಸ್ತಕದಲ್ಲಿ ಒಂದು ವೃತ್ತವನ್ನು ಎಳೆಯಿರಿ, ಎಳೆದಿರಿ, ಅದರಲ್ಲಿ ಸಮಾನವಾಗಿ ಬರುವಂತೆಯೇ ಆರು ಚುಕ್ಕೆಗಳನ್ನು ಹಾಕಿ ಆರು ಬಿಂದುಗಳನ್ನು ಮಟ್ಟದ ಮೂಲೆಯನ್ನು ಕೂಡ ಉಪಯೋಗಿಸಿಕೊಂಡು ಬಿಂದುಗಳನ್ನು ಹಾಕಿ ಕಲ್ತಿದ್ದೇವೆ. ಆ ರೀತಿಯಲ್ಲಿ ಕೂಡ ಸಮಾನವಾಗಿ ಆರು ಭಾಗಗಳಾಗುವಂತೆ ಮಾಡಿ ಚುಕ್ಕೆಗಳನ್ನು ಹಾಕಿ ನೋಡಿಕೊಳ್ಳಿ ಹೇಗೆ ಹಾಕೋದು ಅಂತ. ಒಂದು ಚುಕ್ಕೆಯನ್ನು ಬಿಟ್ಟು ಇನ್ನೊಂದು ಚುಕ್ಕೆಯನ್ನು ಜೋಡಿಸ್ತಾ ಬನ್ನಿ. ಎಷ್ಟು ಭಾಗ ಆಯಿತು? ಮೂರು ಭಾಗ ಆಯಿತು. ಎರಡು ವೃತ್ತಗಳನ್ನು ಹಾಗೆ ಮಾಡಿ ಮಾಡಿದಿರಲ್ಲ, ಅದನ್ನು ಮೂವರಿಗೆ ಹಂಚುವಾಗ ಒಬ್ಬೊಬ್ಬರಿಗೆ ಎಷ್ಟು ಸಿಕ್ಕಿತು? ಮೂರನೇ ಎರಡು ಭಾಗ. ಆ ಎರಡು ವೃತ್ತದಲ್ಲಿ ಕೂಡ ಮೂವರಿಗೆ ಹಂಚುವಾಗ, ಮೂರು ಪಾಲು ಮಾಡುವಾಗ ಅದರಲ್ಲಿ ಮೂರನೇ ಎರಡು ಭಾಗ ಸಿಕ್ಕಿದ್ದು ನಮಗೆ ಸ್ಪಷ್ಟವಾಗಿ ತಿಳಿಯಿತು. ಸರಿಯಲ್ಲ? ಸರಿ, ಹಾಗಾದರೆ ಎಲ್ರಿಗೂ ಎರಡು ಕೇಕನ್ನು ಮೂರು ಮಂದಿಗೆ ಹಂಚಿದಾಗ ಮೂರನೇ ಎರಡು ಭಾಗ ಸಿಗಿತು. ಈಗ ಟೀಚರ್ ಹತ್ರ ಎರಡು ಮೀಟರ್ ಉದ್ದದ ಒಂದು ರಿಬ್ಬನ್ ಇದೆ. ರಿಬ್ಬನ್ ನೋಡಿದಿರಲ್ಲ, ಯಾವ ಬಣ್ಣದ ರಿಬ್ಬನ್ ಇದು? ಬಣ್ಣ ಗೊತ್ತುಂಟಲ್ಲ, ಇದು ಯಾವ ಬಣ್ಣ? ಕೇಸರಿ ಬಣ್ಣದ ರಿಬ್ಬನ್. ಎಷ್ಟು ಮೀಟರ್ ಇದೆ ಗೊತ್ತುಂಟ ಇದರಲ್ಲಿ? ಎರಡು ಮೀಟರ್ ಉದ್ದದ ರಿಬ್ಬನ್ ಇದೆ ಟೀಚರ್ ಹತ್ರ. ಇದನ್ನು ಸಮಾನವಾಗಿ ಮೂರು ಮಂದಿಗೆ ಹಂಚಬೇಕು. ಇದನ್ನು ಸಮಾನವಾಗಿ ಏನು ಮಾಡಬೇಕು? ಮೂರು ಮಂದಿಗೆ ಹಂಚಬೇಕು. ಇದರಲ್ಲಿ ನಾವು ಮೊದಲು ಒಂದು ಮೀಟರನ್ನು ಮೂರು ಮಂದಿಗೆ ಹಂಚುವುದರ ಬಗ್ಗೆ ನೋಡು. ಒಂದು ಮೀಟರನ್ನು ಮೂರು ಮಂದಿಗೆ ಹಂಚುವಾಗ, ಒಂದು ಮೀಟರನ್ನು ಮೂರು ಮಂದಿಗೆ ಹಂಚುವುದು ಹೇಗೆ ಅಂತ ಊಹಿಸಿದರೆ ನಮಗೆ ಗೊತ್ತಾಗ್ತದೆ, ಒಂದು ಮೀಟರನ್ನು ಮೂರು ಭಾಗಗಳಾಗಿ ಮಾಡಬೇಕು ಅಲ್ವಾ. ಆಮೇಲೆ ಇನ್ನೊಂದು ಮೀಟರನ್ನು ಮೂರು ಭಾಗಗಳಾಗಿ ಮಾಡಬೇಕು. ಆಮೇಲೆ ಪ್ರತಿಯೊಬ್ಬರಿಗೆ ಎರಡೆರಡು ಭಾಗಗಳು ಸಿಗ್ತದೆ. ನೋಡುವ, ಒಂದು ಮೀಟರನ್ನು ಮೂರು ಭಾಗಗಳಾಗಿ ಮಾಡು. ಒಂದು ಮೀಟರನ್ನು ಮೂರು ಸಮಾನ ಭಾಗಗಳಾಗಿ ಮಾಡು. ಒಂದು ಮೀಟರ್ ಇದೆ, ಇದನ್ನು ಮೂರು ಸಮಾನ ಭಾಗಗಳಾಗಿ ಮಾಡೋಣ.
ಒಂದು ಮೀಟರನ್ನು ಮೂರು ಸಮಾನ ಭಾಗಗಳಾಗಿ ನಾವು ಮಾಡುವ. ಮೂರು ಮಂದಿಗೆ ಹಂಚ್ಲಿಕ್ಕಲ್ವ ಇರೋದು, ಹಾಗಾದ್ರೆ ಒಂದು ಮೀಟರನ್ನು ಮೂರು ಭಾಗಗಳಾಗಿ ಮಾಡು. ಒಬ್ಬೊಬ್ಬರಿಗೆ ಒಂದೊಂದು ಭಾಗಗಳಾಗಿ ಆಗ್ತದೆ. ಆಯ್ತಾ, ಅಷ್ಟು ಮಾಡಿದರೆ ಸಾಕಾ? ಸಾಲದು. ನಾವೇನು ಮಾಡಬೇಕು, ಇನ್ನೊಂದು ಮೀಟರನ್ನು ಸಹ ಹಾಗೆ ಭಾಗಗಳಾಗಿ ಮಾಡಿ ಅದನ್ನು ಕೂಡ ಒಟ್ಟು ಸೇರಿಸಿ ಮಾಡಿದೆ. ಒಬ್ಬೊಬ್ಬರಿಗೆ ಎಷ್ಟು ತುಂಡುಗಳಾಗ್ತದೆ ಅಂತ ನಮಗೆ ಸ್ಪಷ್ಟವಾಗಿ ಭಾಗಗಳ ಪಾಠದಲ್ಲಿ ಹೇಗೆ ಭಾಗಗಳಾಗಿ ಮಾಡೋದು ಅಂತ ನಮಗೊಂದು ಸ್ಪಷ್ಟವಾದ ತಿಳುವಳಿಕೆ ಉಂಟಾಗ್ತದೆ. ಆಯ್ತಲ್ಲ, ಹಾಗಾದರೆ ಎಷ್ಟು ತುಂಡುಗಳಾಯಿತು ಟೀಚರ್ ಮಾಡಿದ್ದು? ಆರು ತುಂಡುಗಳು ಮಾಡಿದೆ. ಎಷ್ಟು ತುಂಡುಗಳು? ಸರಿ, ಆರು ತುಂಡುಗಳಾಗಿ ಮಾಡಿ ಪ್ರತಿಯೊಬ್ಬರಿಗೆ ಎಷ್ಟು ತುಂಡುಗಳು ಸಿಗ್ತದೆ? ಎರಡು ತುಂಡು. ಒಬ್ಬರಿಗೆ ಎರಡು ತುಂಡು, ಮತ್ತೊಬ್ಬರಿಗೆ ಎರಡು ತುಂಡು. ಹೀಗೆ ಎರಡೆರಡು ತುಂಡಿನ ಹಾಗೆ ಆ ಎರಡು ತುಂಡುಗಳು ಒಟ್ಟು ಸೇರಿಸಿದರೆ ಮೂವರಿಗೆ ಮೂರು ತುಂಡುಗಳು ಸಿಗ್ತದೆ. ಹಾಗಾದರೆ ಎರಡು ಮೀಟರನ್ನು ಮೂರು ಮಂದಿಗೆ ಹಂಚುವಾಗ ಒಬ್ಬೊಬ್ಬರಿಗೆ ಎಷ್ಟು ಸಿಗ್ತದೆ? ಮೂರನೇ ಎರಡು ಪಾಲು ಸಿಗ್ತದೆ. ಮೂರರಲ್ಲಿ ಎರಡು ಪಾಲು, ಇದು ಕೂಡ ಮೂರರಲ್ಲಿ ಎರಡು ಪಾಲು. ಇದೆರಡನ್ನು ಒಟ್ಟು ಮಾಡಿ ಮೂರನೇ ಎರಡು ಪಾಲು ಪ್ರತಿಯೊಬ್ಬರಿಗೆ ಸಿಗ್ತದೆ. ಮೂರನೇ ಎರಡು ಬರೆಯುವುದು ಹೇಗೆ ನೋಡಿಕೊಳ್ಳಿ, ಅದನ್ನು ಓದುವುದು ಹೇಗೆ? ಎರಡರಲ್ಲಿ ಮೂರು ಅಂತ ಓದಲಿಕ್ಕಿಲ್ಲ, ನಾವು ಯಾವಾಗಲೂ ಛೇದ ಅಂತ ಹೇಳ್ತೇವೆ. ಮೂರು ಕೆಳಗೆ ಬರೆದದ್ದು ಛೇದ, ಮೂರರಲ್ಲಿ ಎರಡು, ಅಥವಾ ಮೂರನೇ ಎರಡು ಭಾಗ, ಮೂರನೇ ಎರಡು ಪಾಲು. ಮೂರನೇ ಎರಡು ಪಾಲು ಪ್ರತಿಯೊಬ್ಬರಿಗೆ ಸಿಕ್ಕಿತು, ಮೂರನೇ ಎರಡು ಪಾಲು. ಹಾಗಾದರೆ ಈಗ ಭಾಗಗಳಾಗಿ ಮಾಡೋದು ಎಲ್ಲರಿಗೆ ಸರಿಯಾಗಿ ತಿಳಿಯಿತಲ್ಲ? ಸರಿ, ಮೂರನೇ ಎರಡು ಪಾಲು. ಇದೇ ರೀತಿಯಲ್ಲಿ ಬೇರೊಂದು ಲೆಕ್ಕಗಳನ್ನು ನೀವು ಮನಸ್ಸಲ್ಲೇ ಹಾಕಿಕೊಂಡು ಕೇಳಿಕೊಳ್ಳಿ ನಿಮ್ಮಷ್ಟಕ್ಕೆ. ಹೇಗೆ ಕೇಳಿ ಒಂದು, ಹಾಂ ಯಾರು ಕೇಳ್ತೀರಿ? ನಿಮ್ಮಲ್ಲೇ ಕೇಳಿಕೊಳ್ಳಿ, ಮನೆಯಲ್ಲಿ ಅಣ್ಣ ತಮ್ಮಂದಿರಿಗೊಂದು ಪ್ರಶ್ನೆಯನ್ನು ಕೇಳಿಕೊಳ್ಳಿ, ಭಾಗಗಳಲ್ಲಿ ಹೇಗೆ ಅಂತ ಮಾಡ್ಲಿಕ್ಕಾಗ್ತದೆ ನೋಡುವ. ಟೀಚರ್ ಒಂದು ಕೇಳ್ತಾರೆ, ಮೂರು ಮೀಟರ್ ಉದ್ದದ ರಿಬ್ಬನನ್ನು ಐದು ಮಂದಿಗೆ ಹಂಚಿದರೆ ಪ್ರತಿಯೊಬ್ಬರಿಗೆ ಎಷ್ಟು ಸಿಗ್ತದೆ? ಮೂರು ಮೀಟರ್ ಉದ್ದದ ರಿಬ್ಬನನ್ನು ಐದು ಮಂದಿಗೆ ಹಂಚಿದರೆ ಪ್ರತಿಯೊಬ್ಬರಿಗೆ ಎಷ್ಟು ಸಿಗ್ತದೆ? ಏನು ಬರಿಬೇಕು? ಐದರಲ್ಲಿ ಮೂರು ಪಾಲು, ಐದನೇ ಮೂರು ಭಾಗ. ಪ್ರತಿಯೊಬ್ಬರಿಗೆ ಎಷ್ಟು ಸಿಗ್ತದೆ? ಐದನೇ ಮೂರು ಭಾಗ. ಈ ರೀತಿಯಲ್ಲಿ ನೀವು ಪ್ರಶ್ನೆಗಳನ್ನು ಕೇಳಿಕೊಳ್ತೀರಲ್ಲ. ಸರಿ, ಈಗ ಅಳತೆಗಳನ್ನು ನಾವು ಕಲ್ತಿದ್ದೇವಲ್ಲ. ಯಾವೆಲ್ಲ ಅಳತೆಗಳ ಮಾನಗಳನ್ನು ಕಲ್ತೀವಿ? ಮೀಟರ್, ಸೆಂಟಿಮೀಟರ್, ಆಮೇಲೆ ಲೀಟರ್, ಮಿಲ್ಲಿ ಲೀಟರ್, ಕಿಲೋಗ್ರಾಮ್, ಗ್ರಾಮ್, ಇವುಗಳನ್ನೆಲ್ಲ ನಾವು ಕಲ್ತಿದ್ದೇವೆ. ಇವುಗಳನ್ನು ಕೂಡ ಭಾಗಗಳ ರೀತಿಯಲ್ಲಿ ಬರೀಲಿಕ್ಕೆ ಸಾಧ್ಯ ಆಗ್ತದಾ ಎಂಬುದಾಗಿ ನಾವು ಒಮ್ಮೆ ಆಲೋಚನೆ ಮಾಡಿದ್ದೀರಾ? ಮಾಡಿದ್ರೆ ಇರ್ಬೋದು, ಮಾಡದಿದ್ರೆ ಈಗೊಮ್ಮೆ ನೋಡಿ ಮಾಡಿಕೊಳ್ಳೋಣ. ಈಗ ಒಂದು ಮೀಟರ್ ಎಷ್ಟು ಸೆಂಟಿಮೀಟರ್? ಎಲ್ರಿಗೂ ಗೊತ್ತುಂಟು ಒಂದು ಮೀಟರ್ ಎಷ್ಟು ಸೆಂಟಿಮೀಟರ್ ಅಂತ. ಎಲ್ರಿಗೂ ಗೊತ್ತುಂಟು ಎಷ್ಟು ಸೆಂಟಿಮೀಟರ್? ನೂರು ಸೆಂಟಿಮೀಟರ್. ಒಂದು ಮೀಟರ್ ಅಂದರೆ ಎಷ್ಟು ಮಿಲ್ಲಿಮೀಟರ್? ಅದು ಗೊತ್ತುಂಟು, ಸಾವಿರ ಮಿಲ್ಲಿಮೀಟರ್. ಇದೆಲ್ಲ ನಾವು ಕಲ್ತಿದ್ದೇವೆ ಕಳೆದ ಪಾಠದಲ್ಲಿ, ಇದನ್ನೆಲ್ಲ ವಿಷಯಗಳನ್ನು ಕಲ್ತೇವೆ. ಆದರೆ ಅದನ್ನೇ ಭಾಗಗಳಾಗಿ ಮಾಡೋದು ಹೇಗೆ ಅಂತ ನಾವೊಮ್ಮೆ ಕಲಿಯುವ. ಒಂದು ಮೀಟರ್ ಸಮ ನೂರು ಸೆಂಟಿಮೀಟರ್. ಹಾಗಾದರೆ ಒಂದು ಸೆಂಟಿಮೀಟರ್ ಎಂಬುದು ಮೀಟರಿನ ಎಷ್ಟನೆಯ ಭಾಗ? ಒಂದು ಸೆಂಟಿಮೀಟರ್ ಮೀಟರಿನ ಎಷ್ಟನೆಯ ಭಾಗ? ಉತ್ತರ ಹೇಳಿದಿರಲ್ಲ, ಸರಿ. ಏನು ಉತ್ತರ? ನೂರನೇ ಒಂದು ಭಾಗ ಮೀಟರಿನ. ಮೀಟರ್ ಅಂದರೆ ನೂರು ಸೆಂಟಿಮೀಟರ್, ಒಂದು ಸೆಂಟಿಮೀಟರ್ ಮೀಟರಿನ ಎಷ್ಟನೇ ಭಾಗ? ನೂರನೇ ಒಂದು ಭಾಗ. ಹೇಗೆ ನೂರನೇ ಒಂದು ಬರೆಯೋದು ನೋಡಿಕೊಳ್ಳಿ. ನೂರನೇ ಒಂದು ಮೀಟರ್, ಒಂದು ಸೆಂಟಿಮೀಟರ್ ಸಮ ನೂರನೇ ಒಂದು ಮೀಟರ್. ಒಂದು ಮಿಲ್ಲಿಮೀಟರ್ ಸಮ ಏನಾಗಿರ್ತದೆ? ಒಂದು ಮಿಲ್ಲಿಮೀಟರ್, ಒಂದು ಮಿಲ್ಲಿಮೀಟರ್ ಸಮ ಸಾವಿರನೇ ಒಂದು ಮೀಟರ್. ಒಂದು ಮಿಲ್ಲಿಮೀಟರ್ ಸಮ ಸಾವಿರನೇ ಒಂದು ಮೀಟರ್. ಬೇರೆ ನೀವು ಹೇಳಿ, ಯಾವುದು ಹೇಳ್ತೀರಿ? ಕಿಲೋಗ್ರಾಮ್ ಹೇಳಿ, ಕಿಲೋಗ್ರಾಮ್. ಅಲ್ಲ ಲೀಟರ್,
ಯಾವುದು ಆಗ್ಬೋದು, ಯಾವ್ದು ಬೇಕು? ಆ ಲೀಟರ್ ಹೇಳಿ, ಲೀಟರ್ ಯಾವ್ದು ಹೇಳ್ತೀರಿ? ಲೀಟರ್ ಮೊದಲು ಹೇಳಿದ್ರೆ ಲೀಟರ್ ಮೊದಲು ಹೇಳಿ. ಆ ಒಂದು ಲೀಟರ್ ಎಷ್ಟು ಮಿಲಿ ಲೀಟರ್? 1000 ಮಿಲಿ ಲೀಟರ್. ಸರಿ, ಹಾಗಾದ್ರೆ 1 ಮಿಲಿ ಲೀಟರ್ ಸಮ ಲೀಟರಿನ ಎಷ್ಟನೇ ಭಾಗ? ಎಷ್ಟನೇ ಭಾಗ? 1000ನೇ 1 ಭಾಗ. 1 ಮಿಲಿ ಲೀಟರ್ ಸಮ 1000ನೇ 1 ಲೀಟರ್. ಸರಿ ಅಲ್ಲ? ಹಾಗಾದ್ರೆ ಕಿಲೋಗ್ರಾಮ್, ಕಿಲೋಗ್ರಾಮ್ ಎಂಬುದು ಗ್ರಾಮ್ನ ಎಷ್ಟನೇ ಭಾಗ? 1 ಕಿಲೋಗ್ರಾಮ್ ಅಂದ್ರೆ ಎಷ್ಟು ಗ್ರಾಮ್? 1000 ಗ್ರಾಮ್. 1 ಕಿಲೋಗ್ರಾಮ್ ಸಮ 1000 ಗ್ರಾಮ್. 1 ಗ್ರಾಮ್ ಅದು ಕಿಲೋಗ್ರಾಮಿನ ಎಷ್ಟನೇ ಭಾಗ? ಎಷ್ಟನೇ ಭಾಗ? 1000ನೇ 1 ಭಾಗ. 1000ನೇ 1 ಭಾಗ. 1 ಮಿಲಿಮೀಟರ್ ಸೆಂಟಿಮೀಟರ್ನ ಎಷ್ಟನೇ ಭಾಗ? 1 ಮಿಲಿಮೀಟರ್ ಸೆಂಟಿಮೀಟರ್ನ ಎಷ್ಟನೇ ಭಾಗ? 1 ಮಿಲಿಮೀಟರ್ ಸಮ 1/10 ಸೆಂಟಿಮೀಟರ್. ಈ ರೀತಿಯಲ್ಲಿ ಒಂದು ಪಟ್ಟಿಯನ್ನು ಕೂಡ ಮಾಡಿಕೊಳ್ಬೇಕು ಎಲ್ಲರ ಪುಸ್ತಕದಲ್ಲಿ. ಸರಿ ಅಲ್ಲ? 88ನೇ ಪುಟದಲ್ಲಿ ಕೆಲವು ಚಟುವಟಿಕೆಯ ಲೆಕ್ಕಗಳಿವೆ. ಆ ಲೆಕ್ಕಗಳನ್ನು ನೀವೇ ಮಾಡಬೇಕು. ಒಂದು ಲೆಕ್ಕವನ್ನು ಈಗ ಟೀಚರು ಓದ್ತಾರೆ, ಒಮ್ಮೆ ನೋಡುವ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದಾ ಇಲ್ವಾ ಎಂಬುದಾಗಿ ಒಮ್ಮೆ ಅದನ್ನು ಪರಿಶೀಲಿಸುವ. ಆಮೇಲೆ ಮುಂದಿನ ಲೆಕ್ಕಗಳನ್ನು ನೀವೇ ಮನೆ ಕೆಲಸ ಆಗಿ ಮಾಡಲಿಕ್ಕೆ ಈಗ ಒಂದನೇ ಲೆಕ್ಕ ಟೀಚರು ಓದ್ತಾರೆ, ಕೇಳಿ ನೋಡಿ. 2 ಮೀಟರ್ ರಿಬ್ಬನನ್ನು 5 ಮಂದಿಗೆ ಹಂಚಿದಾಗ ಪ್ರತಿಯೊಬ್ಬರಿಗೂ ಎಷ್ಟು ಮೀಟರ್ ರಿಬ್ಬನ್ ಸಿಗುವುದು? ಇದು ಎಷ್ಟು ಸೆಂಟಿಮೀಟರ್ ಆಗಿದೆ? ನಾವೀಗ ಹೇಳಿದಷ್ಟೇ ಸುಲಭ ಉಂಟು. 2 ಮೀಟರ್ ರಿಬ್ಬನನ್ನು 5 ಮಂದಿಗೆ ಹಂಚುವುದು, ಆಗ ಪ್ರತಿಯೊಬ್ಬರಿಗೆ ಎಷ್ಟು ಸಿಗ್ತದೆ? ಅದು ಎಷ್ಟನೇ ಭಾಗ? ಆಮೇಲೆ ಇದು ಮೀಟರ್ನ ಎಷ್ಟು ಸೆಂಟಿಮೀಟರ್ ಆಗಿದೆ? ಈ ಲೆಕ್ಕ ನಿಮಗೆ ಮಾಡ್ಬೋದಲ್ಲ, ಹೇಗೆ ಮಾಡ್ತೀರಿ? ಸರಿ, ಎಷ್ಟನೇ ಭಾಗ ಅಂತ ಬರೀತೀರಿ? ಹಂಚಬೇಕಾದಷ್ಟು 2 ಮೀಟರ್. ಎಷ್ಟು ಮಂದಿಗೆ? 5 ಮಂದಿ. ಹಾಗಾದ್ರೆ ಎಷ್ಟು ಪ್ರತಿಯೊಬ್ಬರಿಗೆ ಸಿಕ್ಕುವ ಭಾಗವೆಷ್ಟು? ಎಷ್ಟು ಸಿಗ್ತದೆ ಪ್ರತಿಯೊಬ್ಬರಿಗೆ? 1/5 ಭಾಗ. ಪ್ರತಿಯೊಬ್ಬರಿಗೆ ಸಿಕ್ಕುವ ಭಾಗ 1/5 ಭಾಗ. ಇದು ಎಷ್ಟು ಸೆಂಟಿಮೀಟರ್? ಇದನ್ನು ಸೆಂಟಿಮೀಟರ್ ಅಲ್ಲಿ ಹೇಳುವುದಾದ್ರೆ ಎಷ್ಟು? 2 ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟರ್? 200 ಸೆಂಟಿಮೀಟರ್. 1 ಮೀಟರ್ 100, 2 ಮೀಟರ್ 200 ಸೆಂಟಿಮೀಟರ್. 200 ಸೆಂಟಿಮೀಟರ್ ಅಲ್ಲಿ 2 ಭಾಗ ಆಗುವಾಗ ಎಷ್ಟು ಸೆಂಟಿಮೀಟರ್ ಆಗ್ತದೆ? 1 ಮೀಟರಿನಲ್ಲಿ 5 ಭಾಗ ಅಂತ ಹೇಳಿದ್ರೆ ಪ್ರತಿಯೊಂದು ಎಷ್ಟು ಸೆಂಟಿಮೀಟರ್ ಆಗಿರ್ತದೆ? 20 ಸೆಂಟಿಮೀಟರ್ ಆಗಿರ್ತದೆ. ಹಾಗಾದ್ರೆ 2 ಮೀಟರಿನಲ್ಲಿ 5 ಸೆಂಟಿಮೀಟರ್ನಲ್ಲಿ 1/5 ಭಾಗ ಸಮ ಎಷ್ಟು ಸೆಂಟಿಮೀಟರ್? ಅದರ ಇಮ್ಮಡಿ 40 ಸೆಂಟಿಮೀಟರ್ ಆಗಿರ್ತದೆ. ಈ ರೀತಿಯಲ್ಲಿ ಸುಲಭದ ಪ್ರಶ್ನೆಗಳು. ಇನ್ನೂ 2 ಪ್ರಶ್ನೆಗಳಿದೆ, ಅದನ್ನು ನೀವೇ ಮಾಡಿಕೊಳ್ಳಿಕ್ಕೆ ಮಾಡಿಕೊಳ್ತೀರಲ್ಲ. ಸರಿ, ಆ 2 ಪ್ರಶ್ನೆಗಳು ಈಗ ಬೋರ್ಡಲ್ಲಿದೆ, ಅದನ್ನು ನೀವೇ ಮಾಡಿಕೊಳ್ಬೇಕು. ಮುಂದೆ ನಿಮ್ಮ ಜಾಣತನಕ್ಕೆ ಒಂದು ಪ್ರಶ್ನೆ ಇದೆ ಪುಸ್ತಕದಲ್ಲಿ. ಆ ಪ್ರಶ್ನೆ ನಮ್ಮ ಈಗ ಬೋರ್ಡಲ್ಲಿ ನೋಡಿಕೊಳ್ಳಿ. ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನು ಕೊಟ್ಟಿದ್ದಾರೆ. ಏನದು ಪ್ರಶ್ನೆ ನೋಡುವ. ಅರ್ಧದ ಅರ್ಧವು ಮುಕ್ಕಾಲಿನ 1/3 ಭಾಗವಾಗಿದೆ. ನಿಮ್ಮ ಅಭಿಪ್ರಾಯ ಏನು? 1 ವೃತ್ತವನ್ನು ಎಳೆದು ಭಾಗಗಳನ್ನಾಗಿ ಮಾಡಿ ಪರಿಶೋಧಿಸಿರಿ. ಏನದು? ಸ್ವಲ್ಪ ಓದುವಾಗ ಎಂತ ಅಂತ ಅನ್ನಿಸ್ತದೆ ಅಲ್ವಾ? ಹಾ, ಹಾಗಾದ್ರೆ ಒಮ್ಮೆ ನೋಡುವ. ವೃತ್ತ ಎಳೆದು ಪ್ರಶ್ನೆಯನ್ನು ಯಾವಾಗಲೂ ನಾವು 2 ಸಲ 3 ಸಲ ಓದಬೇಕು ಅರ್ಥ ಆಗಬೇಕು ಅಂತಾದರೆ 1 ವೃತ್ತವನ್ನು ಎಳೆಯೋಣ. ಹಾ, ಏನು ಹೇಳಿದ್ದಾರೆ? 1 ವೃತ್ತದ ಅರ್ಧ, ಅರ್ಧದ ಅರ್ಧ ಬಣ್ಣ ಕೊಟ್ಟು ಮಾಡಬೇಕು, ಆಗ ಗೊತ್ತಾಗ್ತದೆ ನಿಮಗೆ. 1 ವೃತ್ತ ಎಳಿಬೇಕು, ಅದರ ಅರ್ಧ ಮಾಡಬೇಕು. ಅಲ್ಲಿಗೆ ಬಣ್ಣ ಕೊಡಬೇಡಿ, ಅದರ ಅರ್ಧಕ್ಕೆ ಬಣ್ಣ ಕೊಡಿ. ಅದರ ಅರ್ಧವು ಮುಕ್ಕಾಲಿನ, ಏನು ಹೇಳಿದ್ದಾರೆ? ಮುಕ್ಕಾಲಿನ 1/3 ಭಾಗ ಇದೆ. ಮುಕ್ಕಾಲು ಅಂದರೆ ಎಷ್ಟು ಅಂತ ಟೀಚರ್ ಕಳಿಸಿದ್ದಾರೆ. ಆಡು ಭಾಷೆಯಲ್ಲಿ ಇರುವುದೆಲ್ಲ ನಿಮ್ಗೆ ಗೊತ್ತುಂಟು. ಮುಕ್ಕಾಲೆಷ್ಟು, ಕಾಲೆಷ್ಟು, 1 ಕಾಲೆಷ್ಟು, 1/2 ಎಷ್ಟು, ಎಲ್ಲ ಗೊತ್ತುಂಟು. 2/2 ಎಷ್ಟು, 3/2 ಎಷ್ಟು ಗೊತ್ತುಂಟು. ಹಾಗಾದರೆ
ಮುಕ್ಕಾಲಿನ ಮೂರನೇ ಒಂದು ಭಾಗ ಆಗಿದೆ. ಮುಕ್ಕಾಲಂದ್ರೆ ಗೊತ್ತುಂಟಲ್ಲ ಎಷ್ಟು ಅಂತ, ಹೌದಾ ಅಲ್ಲವಾ, ಏನು ನಿಮ್ಮ ಅಭಿಪ್ರಾಯ? ಈಗಾಗಲೇ ನಿಮಗೆ ತಿಳಿದಿದೆ, ಬರೆದುಕೊಳ್ಳಿ ನಿಮ್ಮ ಪುಸ್ತಕದಲ್ಲಿ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಬರೆದುಕೊಳ್ಳಿ. ಒಂದು ವಾಕ್ಯ ನಿಮ್ಮ ಅಭಿಪ್ರಾಯವನ್ನು, ಸ್ವಂತ ಅಭಿಪ್ರಾಯ ನಿಮಗೆ ಬಿಟ್ಟದ್ದು, ಬರೀಲಿಕ್ಕೆ ಬರೆದುಕೊಳ್ಳಿ. ಬರೆದ್ರಲ್ಲ, ಸರಿ. ಮಕ್ಕಳೇ, ಶಾಲೆಯಲ್ಲಿ ನೀವು ಕಂಪ್ಯೂಟರ್ನಲ್ಲಿ ಮಾಡಬಹುದಂತಹ ಕೆಲವು ಲೆಕ್ಕಗಳನ್ನು ಕೂಡ ಪಾಠಪುಸ್ತಕದಲ್ಲಿ ನೀಡಲಾಗಿದೆ. ಪುಟ ಸಂಖ್ಯೆ 87ರಲ್ಲಿ ಜೆ ಫ್ರ್ಯಾಕ್ಷನ್ ಲ್ಯಾಬ್ ಎಂಬ ಒಂದು ಭಿನ್ನರಾಶಿಗಳನ್ನು ಮಾಡುವಂತಹ ಒಂದು ಲೆಕ್ಕವನ್ನು ನೀಡಲಾಗಿದೆ. ನಾವು ಭಿನ್ನರಾಶಿಗಳಿಗೆ ಬಣ್ಣ ಕೊಟ್ಟು ಮಕ್ಕಳು ಭಿನ್ನರಾಶಿಗಳ ಬಗ್ಗೆ ಸರಿಯಾಗಿ ತಿಳಿಯುವಂತಹ ಒಂದು ಸಾಫ್ಟ್ವೇರ್ ಜೆ ಫ್ರ್ಯಾಕ್ಷನ್ ಲ್ಯಾಬ್ ಆಗಿದೆ. ಇದನ್ನು ನಾವು ಕಂಪ್ಯೂಟರಲ್ಲಿ ಆನ್ ಮಾಡೋದು ಹೇಗೆ ಅಂತ ನೋಡುವ. ಅಪ್ಲಿಕೇಶನ್ಗೆ ಹೋಗಿ, ಎಜುಕೇಷನ್ ತಗೊಳ್ಳಿ, ಜೆ ಫ್ರ್ಯಾಕ್ಷನ್ ಲ್ಯಾಬ್ ಹೀಗೆ ಕ್ಲಿಕ್ ಮಾಡ್ತಾ ಬನ್ನಿ. ಇನ್ನು ಅಲ್ಲಿ ಲ್ಯಾಂಗ್ವೇಜ್ ಮಲಯಾಳಮ್ಮಲ್ಲಿದ್ದರೆ ಅದನ್ನು ಇಂಗ್ಲೀಷ್ ಮಾಡಿಕೊಳ್ಬೇಕು. ಮಿನಿಮೈಸ್ ಮ್ಯಾಕ್ಸಿಮೈಸ್ ಆಗಿ ಬೇಕಾದಾಗೆ ಮಾಡಿಕೊಳ್ಬೋದು, ಮ್ಯಾಕ್ಸಿಮೈಸ್ ಮಾಡಿದರೆ ಒಳ್ಳೆಯದು. ಕ್ಲಿಕ್ಕಿಂಗ್ ದ ನ್ಯೂಮರೇಟರ್, ಡಿಫೈನಿಂಗ್ ಫ್ರ್ಯಾಕ್ಷನ್ ಎಂಬುದಾಗಿ ಭಿನ್ನ ರಾಶಿಯ ಲೆಕ್ಕಗಳು ಬರ್ತದೆ, ಒಂದರ ನಂತರ ಒಂದು ಬರ್ತದೆ. ಭಿನ್ನ ರಾಶಿಗೆ ಬಣ್ಣಗಳನ್ನು ಕೊಟ್ಟಂತಹ ಚಿತ್ರಗಳನ್ನು ನಮಗೆ ಕಂಪ್ಯೂಟರ್ನಲ್ಲಿ ಕಾಣಬಹುದು. ವೃತ್ತದಲ್ಲಿರುವ ಒಟ್ಟು ಇಷ್ಟು ಭಾಗಗಳು ಎಂಬುದಾಗಿ ನಾವು ಕಂಡುಕೊಂಡು ಛೇದದಲ್ಲಿ ಬರೀಬೇಕು. ಬಣ್ಣ ಕೊಟ್ಟ ಭಾಗಗಳನ್ನು ಅಂಶದಲ್ಲಿ ಬರೀಬೇಕು. ಎಷ್ಟನೇ ಭಾಗವಾಗಿದೆ ಎಂಬುದಾಗಿ ಅದರಲ್ಲಿ ತಿಳಿಯುತ್ತದೆ. ನಾವು ಬರೆದದ್ದು ಸರಿಯಾದರೆ ನಮಗೆ ಅಂಕಗಳಾಗ್ತದೆ, ಮುಂದಿನ ಚಿತ್ರ ಬರ್ತದೆ. ಇದೇ ರೀತಿಯಲ್ಲಿ ನಾವು ಭಿನ್ನರಾಶಿಯನ್ನು, ಚಿತ್ರಕ್ಕನುಸರಿಸಿದ ಭಿನ್ನರಾಶಿಯನ್ನು ನಾವು ಕಂಡುಕೊಂಡು ಸರಿಯಾಗಿ ಮಾಡಿದರೆ ನಮಗೆ ಪಾಯಿಂಟ್ಗಳು, ಅಂಕಗಳು ಹೆಚ್ಚುತ್ತಾ ಹೋಗ್ತದೆ. ಮುಂದಿನ ಲೆಕ್ಕಗಳನ್ನು ಮಾಡ್ತಾ ಸ್ಪರ್ಧಾತ್ಮಕವಾಗಿ ನಿಮ್ಮ ಗೆಳೆಯರೊಂದಿಗೆ ಈ ಲೆಕ್ಕಗಳನ್ನು ಮಾಡಿಕೊಳ್ಬೋದು. ಕಂಪ್ಯೂಟರ್ನಲ್ಲಿ ಇಂಥ ಲೆಕ್ಕಗಳನ್ನು ಮಾಡುವುದು ತುಂಬ ಆಸಕ್ತಿ ಉಂಟು ಮಾಡುತ್ತದೆ. ಇನ್ನು ಕಂಪ್ಯೂಟರಲ್ಲಿ ಮಾಡುವಂತಹ ಇನ್ನೊಂದು ರೀತಿಯನ್ನು ಕೂಡ 89ನೇ ಪುಟದಲ್ಲಿ ಜಿಯೋಜಿಬ್ರದಲ್ಲಿ ಮಾಡುವಂತಹ ಒಂದು ರೀತಿಯನ್ನು ಕೂಡ ನೀಡಲಾಗಿದೆ. ಜಿಯೋಜಿಬ್ರವನ್ನು ನೀವು ಈಗಾಗಲೇ ಇದಕ್ಕಿಂತ ಮೊದಲು ಕೂಡ ತೆಗೆದು ಲೆಕ್ಕಗಳನ್ನು ಮಾಡಿರ್ತೀರಿ. ಈಗ ಅಪ್ಲಿಕೇಶನ್, ಎಜುಕೇಷನ್, ಜಿಯೋಜಿಬ್ರಾ ಫುಲ್ ಸ್ಕ್ರೀನ್ ಎಲ್ಲ ಇದ್ರೆ ಮಾಡಿಕೊಳ್ಳಿ. ಆ್ಯಕ್ಸಸ್ ಗ್ರಿಡ್ ಕ್ಲಿಕ್ ಮಾಡಿದರೆ, ರೈಟ್ ಕ್ಲಿಕ್ ಮಾಡಿ ಆ್ಯಕ್ಸಸ್ ಗ್ರಿಡ್ ಆಗುವಾಗ ಸ್ಕ್ರೀನ್ ಖಾಲಿಯಾಗಿ ಬರ್ತದೆ. ಆಮೇಲೆ ಸೆಗ್ಮೆಂಟ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಟೂಲ್ ತೆರೀರಿ, ಒಂದು ಗೆರೆ ಎಳೆಯಿರಿ. ಅದನ್ನು ಎರಡು ಸಮಾನ ಭಾಗಗಳಾಗಿ ಮಾಡಲಿಕ್ಕೆ ಮಿಡ್ ಪಾಯಿಂಟ್ ಆರ್ ಸೆಂಟರ್ ಟೋಲ್ ಈ ಬದಿಯಲ್ಲಿದೆ, ಅದನ್ನು ಕ್ಲಿಕ್ ಮಾಡಿ. ಅದರಲ್ಲಿ ಉದ್ದ ನಮಗೆ ಬೇಕಾದ ಹಾಗೆ ತೆಕ್ಕೊಳ್ಳೋಕೆ ಕೂಡ ಅದರಲ್ಲಿ ಆಪ್ಷನ್ ಇದೆ. ಆಮೇಲೆ ಎರಡು ಬಿಂದುವಿನ ಹತ್ತಿರ ಇಟ್ಟಾಗ ಅದರ ಮಧ್ಯದಲ್ಲಿ ಮಿಡ್ ಪಾಯಿಂಟ್ ಬರೋದು ನಮಗೆ ಕಾಣ್ಬೋದು. ಇದೇ ರೀತಿ ಗೆರೆಗಳನ್ನು ನಮಗೆ ಬೇಕಾದ ಹಾಗೆ ವಿಭಜಿಸಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ಉದಾಹರಣೆಗಳನ್ನು ಮಾಡಿ ನೋಡಿಕೊಳ್ಬೋದು. ಈಗ ನಿಮ್ಮ ಪುಸ್ತಕದಲ್ಲಿ ಎರಡು ಗೆರೆಗಳನ್ನು ಹಾಕಿಕೊಳ್ಬೇಕು. ಒಂದು ಗೆರೆಯ ಇಮ್ಮಡಿ ಎರಡು ಗೆರೆಗಳು ಇರಬೇಕು. ಅದರಲ್ಲಿ ಮೊದಲನೆಯ ಗೆರೆಯಲ್ಲಿ ಸಮಾನವಾದ ಐದು ಭಾಗಗಳಾಗಿ ಮಾಡಬೇಕು. ಐದನೇ ಎರಡು ಭಾಗ ಆಗಿ ಅದರಲ್ಲಿ ತೋರಿಸುವಂತೆ ಸಮಾನವಾದ ಐದು ಭಾಗಗಳನ್ನು ಮಾಡಬೇಕು. ಎರಡನೆಯ ಗೆರೆಯಲ್ಲಿ ಕೂಡ 2 ಮೀಟರ್ ಉದ್ದ ಅಂತ
ನಾನಿಲ್ಲಿ ಹೇಳಿದ್ದೇನೆ, ಆದರೆ ಅಷ್ಟು ಉದ್ದಗಳನ್ನು ನಮಗೆ ಪುಸ್ತಕದಲ್ಲಿ ಎಳೆಯಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ನಿಮಗೆ ಅಂದಾಜಾಗುವಂತಹ ಒಂದು ಉದ್ದವನ್ನು ತಗೊಳ್ಳಿ, ಅದರ ಇಮ್ಮಡಿಯನ್ನು ಇನ್ನೊಂದು ಉದ್ದವನ್ನು ತಗೊಳ್ಳಿ, ಅದನ್ನು ಕೂಡ ಐದನೇ ಸಮಾನವಾದಂತಹ ಪಾಲುಗಳಾಗಿ ಮಾಡಬೇಕು. ಒಂದನೆಯ ಚಿತ್ರವನ್ನು ಸಮಾನವಾದ ಐದು ಭಾಗಗಳಾಗಿ ಮಾಡಬೇಕು. ಐದನೇ ಎರಡು ಎರಡನೆಯದನ್ನು ಕೂಡ ಸಮಾನವಾಗಿ ಭಾಗಗಳಾಗಿ ಮಾಡಬೇಕು. ಐದರೇ ಒಂದು ಭಾಗ, ಇದರ ಐದನೇ ಎರಡು ಮತ್ತು ಇದರ ಐದನೇ ಒಂದು ಭಾಗಗಳೊಳಗಿನ ಸಂಬಂಧ ಏನು ಅಂತ ಕಂಡುಕೊಳ್ಬೇಕು. ಮಾಡ್ತಿರಲ್ಲ ಗೆರೆಳೆಯರಿ, ಸಮಾನವಾಗಿ ಚುಕ್ಕೆಗಳನ್ನು ಹಾಕಿ ಐದು ಸಮಾನ ಭಾಗಗಳಾಗಿ ಮಾಡಿ, ಪ್ರತಿಯೊಂದನ್ನು ಕೂಡ ಸಮಾನವಾದ ಐದು ಭಾಗಗಳನ್ನು ಮಾಡಿ ಅದರೊಳಗಿರುವ ಸಂಬಂಧ ಏನು ಅಂತ ಬರಿಬೇಕು. ಒಂದು ಮೀಟರಿನ ಐದನೇ ಎರಡು ಮತ್ತು ಎರಡು ಮೀಟರಿನ ಐದನೇ ಒಂದು ಭಾಗ ಮಾಡ್ತೀರಲ್ಲ. ಇಂತಹ ರಿಬ್ಬನ್ನು ನೀವು ಪೇಪರ್ ರಿಬ್ಬನ್ನು ಮಾಡಿ ಕೂಡ ಮಾಡ್ಬೋದು. ಒಂದು ಮೀಟರಿನ ಪೇಪರ್ ರಿಬ್ಬನ್ ಕೂಡ ಮಾಡಿ ಇದನ್ನು ಮಾಡ್ಬೋದು. ಪುಸ್ತಕದಲ್ಲಿ ಹೀಗೆ ಸಮಾನವಾದ ಇದರ ಇಮ್ಮಡಿ ಗೆರೆಯನ್ನು ಎಳೆಯುವುದಲ್ಲದೆ ನೀವು ನಿಮ್ಮಷ್ಟಕ್ಕೆ ಒಂದು ಮೀಟರಿನ ಪೇಪರ್ ರಿಬ್ಬನ್ ಮಾಡಿ, ಎರಡು ಮೀಟರ್ನ ಇನ್ನೊಂದು ಪೇಪರ್ ರಿಬ್ಬನ್ ಮಾಡಿ, ಎರಡರಲ್ಲೂ ಕೂಡ ಐದನೇ ಒಂದು ಐದನೇ ಒಂದು ಭಾಗಗಳನ್ನು ಗುರುತಿಸಿ ಎರಡು ರೀತಿಯಲ್ಲಿ ಈ ಚಟುವಟಿಕೆಯನ್ನು ಮಾಡಿ ಅದರಲ್ಲಿರುವ ಸಂಬಂಧ ಏನು ಅಂತ ಕಂಡುಕೊಳ್ಳಿ. ಸರಿ, ಏನಾದರೂ ಒಂದು ವಿಶೇಷವಾದಂತಹ ಸಂಬಂಧವನ್ನು ಕಂಡುಕೊಂಡಿರ್ಬೋದು ನೀವು. ಎಲ್ರಿಗೂ ಇಷ್ಟ ಆಯಿತು ಈ ಚಟುವಟಿಕೆ ಅಂತ ಭಾವಿಸ್ತೇನೆ. 89ನೇ ಪುಟದಲ್ಲಿ ಒಂದು ಲೆಕ್ಕ ಇದೆ, ಅನು ಮತ್ತು ಪ್ರಿಯಳಿಗೆ ಸಂಬಂಧಿಸಿದಂಥ ಲೆಕ್ಕ. ಲೆಕ್ಕ ಇದೀಗ ಬೋರ್ಡಲ್ಲಿ ಕೊಡ್ತೇನೆ. ಈ ಲೆಕ್ಕವನ್ನು ನೀವು ಮನೆ ಕೆಲಸ ಆಗಿ ಮಾಡಿ ಅದರಲ್ಲಿರುವಂತಹ ವಿಶೇಷತೆ ಏನು ಅಂತ ಕಂಡುಕೊಳ್ಬೇಕು. ಎಲ್ಲರೂ ಅದನ್ನು ಮಾಡ್ತೀರಲ್ಲ, ಸರಿ ಸುಲಭ ಇದೆ ಮಾಡಿ. ಉಳಿದ ಮನೆ ಕೆಲಸಗಳನ್ನು ಕೂಡ ಮಾಡಿ ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿ. ಜಾಣರಾಗಿ ಇನ್ನಿರುವಂತಹ ಎಲ್ಲ ಪಾಠಗಳನ್ನು ಆನ್ಲೈನ್ ಮುಖಾಂತರವೇ ನಿಮಗೆ ವೀಕ್ಷಿಸಲಿಕ್ಕೆ ಸಾಧ್ಯವಾಗುವುದಷ್ಟೇ. ಆದ ಕಾರಣ ಎಲ್ಲರೂ ಪೂರ್ತಿಯಾಗಿ ನಿಮ್ಮನ್ನು ಈ ತರಗತಿಗಳಲ್ಲಿ ತೊಡಗಿಸಿಕೊಂಡು ನಿಮ್ಮ ಚಟುವಟಿಕೆಗಳನ್ನು ಮಾಡಿ ಜಾಣರಾಗಿ ಇಂದಿನ ತರಗತಿ ಇಲ್ಲಿಗೆ ಕೊನೆಗೊಂಡಿತು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.